ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಬನ್ನಿ ಎಲ್ಲ. ಕೇಕ್ ಸ್ಮೆಲ್, ಬ್ರೆಡ್ ಸ್ಮೆಲ್ ಬರ್ತಾ ಇದೆ ಒಂಥರ. ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಬೇಕಾ? ಕೇಕ್ ಶೋಗೆ ಬಂದಿದ್ದೀನಿ. ಹೆಂಗಿದೆ ಕೇಕ್ ಶೋ ಗೊತ್ತಿಲ್ಲ. ಪ್ರತಿ ವರ್ಷ ಬರ್ತಾ ಇರ್ತೀವಿ, ಈ ವರ್ಷ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಿದ್ದಾರೆ. ಸೊ ಹೇಗಿರುತ್ತೆ, ಏನೇನಿದೆ ಎಲ್ಲ ಪ್ರತಿಯೊಂದನ್ನು ತೋರಿಸ್ತೀನಿ, ಜೊತೆಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಟ್ರೈ ಮಾಡ್ತೀನಿ. ಕೇಕ್ ಶೋಗಿಂತ ಹೆಚ್ಚಾಗಿ ಶಾಪಿಂಗ್ ಮಾಡುವಂಥವ್ರು ಇಲ್ಲಿಗೆ ಬರ್ಬೋದು, ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಶಾಪಿಂಗಿಗೆ ಏನೇನು ಬೇಕು ಎಲ್ಲ ಇಟ್ಟಿದ್ದಾರಂತೆ. ಸೊ ಒಂದು ರೌಂಡ್ ಹಾಕೊಂಡು ಬರೋಣ. ರೌಂಡ್ ಹಾಕೊಂಡ ಮೇಲೆ ಹೇಳ್ತೀನಿ ಏನೇನಿದೆ, ಯಾವುದಕ್ಕೋಸ್ಕರ ನೀವು ಬರಬೇಕು. ಅದರಲ್ಲೂ ವೀಕೆಂಡ್ ಬೇರೆ, ವೀಕೆಂಡ್ನ ಮಿಸ್ ಮಾಡ್ಕೊಳ್ಳೋದು ಯಾಕೆ, ವೀಕೆಂಡಲ್ಲಿ ಶಾಪಿಂಗ್ ಮಾಡಬೇಕು ಅಂತಂದವರು ಅಥವಾ ಕ್ರಿಸ್ಮಸ್ಗೆ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡವರು ಎಲ್ಲರೂ ಒಂದ್ಸತಿ ಕೇಕ್ ಶೋಗೆ ಬಂದು ಹೋಗ್ಬೋದು. ಕೀಪ್ ವಾಚಿಂಗ್. ಎಸ್, ಶುಗರ್ ಸ್ಕಲ್ಪ್ಟ್ ಅಕಾಡೆಮಿಯಿಂದ ಆಯೋಜನೆ ಆಗಿರುವಂತಹ ಕೇಕ್ ಶೋಗೆ ನಾವೀಗ ಎಂಟ್ರಿ ಕೊಡ್ತಾ ಇದ್ದೀವಿ. ವಾರ್ಷಿಕ ಕೇಕ್ ಉತ್ಸವಕ್ಕೆ 3 ವರ್ಷದ ಕೆಳಗಿನ ಮಕ್ಕಳಿಗೆ ಎಲ್ರಿಗೂ ಕೂಡ ಫ್ರೀ ಇರುತ್ತೆ, ಆದರೆ ದೊಡ್ಡವ್ರಿಗೆಲ್ರಿಗೂ ಕೂಡ 100 ರುಪೀಸ್ ಎಂಟ್ರಿ ಫೀ ಇರುತ್ತೆ. ಇನ್ನು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ನಮಗೆ ಸಿಗೋದು, ಅಂದರೆ ನಾವು ನೋಡೋದು ಕ್ಯಾಥೋಲಿಕ್ ಚರ್ಚ್, ಅಮೆರಿಕಾದ ಕ್ಯಾಥೋಲಿಕ್ ಚರ್ಚ್. ಸುಮಾರು 20 ಅಡಿ ಹೈಟಲ್ಲಿ ಮಾಡಿದ್ದಾರೆ, ಜೊತೆಗೆ 15 ಅಡಿ ಉದ್ದ, 15 ಅಡಿ ಅಗಲ. ಫುಲ್ ಈ ಸಾರಿ ಕೇಕ್ ಶೋದು ದೊಡ್ಡ ಅಟ್ರಾಕ್ಷನ್, ಹಾಗೆ ದೊಡ್ಡ ಕೇಕ್ ಅಂದರೆ ಇದೇ. ಎಂಟ್ರಿ ಆದ ತಕ್ಷಣ ಇದೇ ಸಿಗುತ್ತೆ. ನೆಕ್ಸ್ಟ್ ಒಂದಷ್ಟು ಐಟಮ್ಸ್ಗಳು ಮಾಡಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ. ಈಗಷ್ಟೇ ಸ್ಟಾರ್ಟ್ ಆಗ್ತಿರೋದ್ರಿಂದ ಜನ ಸ್ವಲ್ಪ ಸ್ವಲ್ಪನೇ ಬರ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರುವಂಥದ್ದು. ಯು ಬಿ ಸಿಟಿ ಹತ್ರ ಇರುವಂತಹ ಸೆಂಟ್ ಜೋಸೆಫ್ ಸ್ಕೂಲ್ ಏನಿದೆ, ಆ ಸ್ಕೂಲ್ ಗ್ರೌಂಡ್ನಲ್ಲಿ ಈ ಕೇಕ್ ಶೋ ನಡೀತಾ ಇರುವಂಥದ್ದು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಆದಷ್ಟು ಬೇಗ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ. ಯಾಕಂತ ಹೇಳಿದ್ರೆ ಮಕ್ಕಳು ಅಥವಾ ಫ್ಯಾಮಿಲಿ ಜೊತೆಗೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಋಷಿ ಮುನಿಗಳಿರುವಂತಹ ಒಂದು ಫೋಟೋನ, ಐ ಮೀನ್ ಕೇಕ್ ಆರ್ಟ್ನ ನೋಡ್ತಾ ಇದ್ದೀವಿ, ನಾಟ್ ಫೋಟೋ, ಸಾರಿ. ಅದರ ಜೊತೆಗೆ ಅಶೋಕ ಸ್ತಂಭ, ಏನು ಸಣ್ಣ ಸಣ್ಣ ಕೇಕ್ಗಳನ್ನ ಜೋಡಿಸಿ ಕ್ರಿಸ್ಮಸ್ ಟ್ರೀನ ಮಾಡಿದ್ದಾರೆ ಡಿಫ್ರೆಂಟಾಗಿ. ಮಕ್ಕಳಿಗೆ ಅಟ್ರಾಕ್ಷನ್ ಇದು. ಆ್ಯಂಡ್ ಇನ್ನು 5200 ಕೆಜಿಗೂ ಹೆಚ್ಚು ಕೇಕನ್ನು ಯೂಸ್ ಮಾಡಿಕೊಂಡು ಸುಮಾರು 28 ಕಲಾಕೃತಿಗಳನ್ನು ಮಾಡಿದ್ದಾರೆ. ಇಲ್ಲಿ ಹದ್ದು ಹಾಗೆ ಹಾವ್ ಇರುವಂತಹ ಒಂದು ಕೇಕ್ ಆರ್ಟ್ನ ನೋಡ್ತಿದ್ದೀವಿ. ಇನ್ನು ಕೇಕ್ ಶೋ ಅಂದ ತಕ್ಷಣ ಏನೋ ಮಕ್ಕಳೇ ಜಾಸ್ತಿ ಬರ್ತಾರೆ, ಸೊ ಅವ್ರಿಗೆ ಇಷ್ಟ ಆಗೋವಂಥದ್ದು ತುಂಬಾ ಇದೆ. ಇದು ವೆಡ್ಡಿಂಗ್ಗೋಸ್ಕರ ಮಾಡಿರುವಂತಹ ಒಂದು ಸ್ಪೆಷಲ್ ಕೇಕ್, ಜುವೆಲ್ರಿ ಎಲ್ಲ ಇದೆ. ಅದರ ಜೊತೆಗೆ ಬೇಲೂರಿನ ಶಿಲ್ಪ ಕಲೆಗಳನ್ನು ಕೇಕಲ್ಲಿ ಮಾಡಿರುವಂಥದ್ದು, ನಿಜ ಸಖತ್ತಾಗಿ ಮಾಡಿದ್ದಾರೆ. ಇನ್ನೂ ಸ್ಪೆಷಲ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್, ಪರಿಸರ ಸ್ನೇಹಿ ಕಾರ್ನ ಕೂಡ ಕೇಕಲ್ಲಿ ಮಾಡಿದ್ದಾರೆ. ಇನ್ನು ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಆ್ಯಂಡ್ ಕೇಕ್ ಆರ್ಟ್, ಈ ಒಂದು ಸಂಸ್ಥೆಯ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸುಮಾರು 3 ತಿಂಗಳು ತಗೊಂಡು ಈ ಎಲ್ಲ ಕೇಕ್ ಆರ್ಟ್ಗಳನ್ನು ಮಾಡಿರುವಂಥದ್ದು. ಸೊ ಇದನ್ನು ನೋಡೋದಕ್ಕೆ ಬೆಳಗ್ಗೆ 11 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಕೂಡ ಟೈಮಿಂಗ್ಸ್ ಇರುತ್ತೆ. ಇನ್ನು ದೊಡ್ಡವರು ಕೂಡ ಬರ್ತಾರೆ, ಅದರಲ್ಲೂ ಲವ್ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಲವ್ ಸಿಂಬಾಲಿಕ್ ಆಗಿ ಒಂದು ಆರ್ಟ್ ಮಾಡಿದ್ದಾರೆ ಮಕ್ಕಳು, ಹಾಗೆ ದೊಡ್ಡವರಿಗಾಗಿರಬಹುದು, ಎಲ್ರಿಗೂ ನೋಡಿದ ತಕ್ಷಣ ಇಷ್ಟ ಆಗಬೇಕು ಅನ್ನೋ ರೀತಿಯಲ್ಲಿ ಸುಮಾರು ಆರ್ಟ್ಗಳು ಮಾಡಿದ್ದಾರೆ. ಒಂದು 28 ಆರ್ಟ್ಗಳಿರಲಿದೆ. ಇದು ಕೂಡ ಒಂದು ವೆಡ್ಡಿಂಗ್ ಕೇಕ್, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅದಕ್ಕಿಂತ ಸ್ಪೆಷಲ್ ಅಂತ ಹೇಳಿದ್ರೆ ಮೈಸೂರಲ್ಲಿ ದಸರಾ ಟೈಮಲ್ಲಿ ಆನೆ ಅಂಬಾರಿ ನೋಡ್ತೀವಿ, ಬಟ್ ಇಲ್ಲಿ ಕೇಕ್ ಶೋ ಅಲ್ಲೂ ಕೂಡ ಆ ಆನೆ ಅಂಬಾರಿ ಎರಡೂ ಇದೆ. ಅದರ ಜೊತೆಗೆ ಮೇ ಬಿ ಇದು ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಸಿಂಬಾಲಿಕ್ ಆಗಿ ತೋರಿಸೋಕೆ ಹೊರಟಿದ್ದಾರೆ ಅನಿಸುತ್ತೆ, ಜೀಸಸ್ ಹಾಗೆ ಅವರ ಪೇರೆಂಟ್ಸ್ ಇಬ್ಬರೂ ಕೂಡ. ನನಗೆ ಅನಿಸಿದ್ದು, ಅದ್ರ ಬಗ್ಗೆ ಏನು ಡೀಟೇಲ್ ಆಗಿ ಗೊತ್ತಿಲ್ಲ. ಆ್ಯಂಡ್ ರೈಲು ಇಂಜಿನ್ ಕೂಡ ನೋಡ್ತಾ ಇದ್ದೀವಿ. ಸೊ ಒಟ್ಟಿನಲ್ಲಿ ಈ ರೀತಿ ಸುಮಾರು 28 ಐಟಮ್ಸ್ ಇಲ್ಲಿದೆ ಕೇಕ್ ಆರ್ಟ್ಗಳು. ಅದರ ಜೊತೆಗೆ ಈಗ ಹೊರಗಡೆ ಎಂಟ್ರಿ ಕೊಟ್ರಿ ಅಂತ ಹೇಳಿದ್ರೆ, ನೀವು ಫುಡ್ ಏನಾದರೂ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ವೆರೈಟಿ ಆಫ್ ಫುಡ್ ಸಿಗುತ್ತೆ, ಪರ್ಚೇಸ್ ಮಾಡೋದಕ್ಕೆ ಆಪ್ಷನ್ಸ್ ಜಾಸ್ತಿ ಇದೆ. ಬರೀ ಕೇಕ್ ಶೋ ಅಂತಂದ ತಕ್ಷಣ ಫುಡ್ ಐಟಮ್ಸ್ ಮಾತ್ರ ಪರ್ಚೇಸ್ ಮಾಡಬೇಕು ಅಂತಿಲ್ಲ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿದೆ, ಮನೆಗೆ ಬೇಕಾಗಿರೋ ಡೆಕೋರೇಟಿವ್ ಐಟಮ್ಸ್ ಇದೆ. ಈಗಷ್ಟೇ ಇನ್ಸ್ಟಾಲ್ ಮಾಡ್ಕೋತಾ ಇದ್ದಾರೆ ಎಲ್ಲರೂ, ವ್ಯಾಕ್ಯೂಮ್ ಕ್ಲೀನರ್ ಆಗಿರಬಹುದು, ಪ್ರತಿಯೊಂದು ಐಟಮ್ ಒಂದು ಸತಿ ಇಲ್ಲೇನಾದರೂ ಎಂಟ್ರಿ ಕೊಟ್ಟರೆ ಅಂತ ಹೇಳಿದ್ರೆ
ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ನ ಕಲೆಕ್ಷನ್ಸ್ನ ನೀವು ನೋಡ್ತೀರಾ. ಮನೆಗೆ ಆರ್ಟಿಸ್ಟಿಕ್ಕಾಗಿ ಏನಾದರೂ ಇಟ್ಕೋಬೇಕು, ಡೆಕೋರೇಟಿವ್ ಆಗಿ ಏನಾದರೂ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ಥರದ್ದೆಲ್ಲ ತೊಗೊಳ್ಬೋದು ನೋಡಿ. ಫೌಂಟೇನ್ಸ್ ಆಗಿರ್ಬೋದು, ಚಿಕ್ಕ ಚಿಕ್ಕದು ಒಳಗಡೆ ಇಡೋವಂಥದ್ದು ಐಟಮ್ಸ್ ಎಲ್ಲ ಇದೆ. ಮತ್ತೊಂದು ಕಡೆ ಪೋರ್ಟ್ರೇಟ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ರಾಧಾ ಕೃಷ್ಣ ಕೂಡ ರೆಡಿ ಆಗ್ತಾ ಇದ್ದಾರೆ. ಇಲ್ಲ ಯಾರೋ ಆರ್ಟಿಸ್ಟ್ ಒಬ್ಬರು ಅದನ್ನು ರೆಡಿ ಮಾಡ್ತಿದ್ದಾರೆ, ಪೇಂಟ್ ಮಾಡ್ತಿದ್ದಾರೆ. ಏನೋ ವಾಸ್ಗಳಾಗಿರಬಹುದು. ಒಟ್ಟಿನಲ್ಲಿ ಫ್ಯಾಮಿಲಿ ಜೊತೆ ಆದರೂ ಆಗಲಿ ಅಥವಾ ಫ್ರೆಂಡ್ಸ್ ಜೊತೆ ಆದರೂ ಆಗಲಿ ಹೋದರೆ ಪಕ್ಕ 100% ನಿಮಗೆ ಶಾಪಿಂಗ್ ಟೈಮು ಆದಂಗಾಗತ್ತೆ, ವೀಕೆಂಡ್ನಲ್ಲಿ ಟೈಮ್ ಪಾಸ್ ಆದಂಗಾಗತ್ತೆ. ಜೊತೆಗೆ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಇಲ್ಲೇ ಆಗೋಗ್ಬಿಡತ್ತೆ. ಕೇಕ್ ಆಗಿರಬಹುದು, ಸ್ವೀಟ್ಸ್ ಆಗಿರ್ಬೋದು, ಮನೆಗೆ ಬೇಕಿರೋ ಐಟಮ್ಸ್ ಆಗಿರ್ಬೋದು, ಎಲ್ಲ ಸಿಗುತ್ತೆ ಒಂದೇ ಕಡೆ. ಆ್ಯಂಡ್ 3D ಫೋಟೋಸ್ನ ನೋಡ್ತಾ ಇದ್ದೀವಿ. ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಫೋಟೋಸ್ ಇದೆ 3D ಎಫೆಕ್ಟಲ್ಲಿ. ತುಂಬಾ ಚೆನ್ನಾಗಿದೆ ಮಾತ್ರ. ಯಾವ ಕಡೆ ನೋಡಿದ್ರು ಏನಾದರೂ ಒಂದು ಥಿಂಗ್ಸ್ ಇದೆ. ಪಿಲ್ಲೋಸ್ ಆಗಿರ್ಬೋದು, ಸೋಫಾ ಐಟಮ್ಸ್ ಆಗಿರ್ಬೋದು, ಬಟ್ಟೆಗಳಿದೆ. ಹುಡುಗಿರಿಗೆ ಇಷ್ಟ ಆಗೋದೇನು ಹೇಳಿ, ಒಂದೋ ಬಟ್ಟೆ, ಇಯರಿಂಗ್ಸ್, ಜುವೆಲ್ಸ್ ಏನೋ ಒಂದು ಸಿಗಬೇಕು ಒಂದೇ ಕಡೆ. ತುಂಬ ಕಡೆ ಸುತ್ತಾಕಲ್ಲ, ಸೊ ಒಂದೇ ಪ್ಲೇಸಲ್ಲೆಲ್ಲ ಇದ್ದರೆ ಖುಷಿ ಆಗ್ತಾರಲ್ವ. ಅಂಥವ್ರಿಗಂತೂ ಖಂಡಿತ ಇದು 100% ಇಷ್ಟ ಆಗುವಂತಹ ಜಾಗ. ಬಟ್ ಈಗಷ್ಟೇ ಸ್ಟಾರ್ಟ್ ಆಗಿರೋದ್ರಿಂದ ಇವತ್ತು ಜನ ಸ್ವಲ್ಪ ಕಡಿಮೆನೇ ಇದ್ದರು. ಇನ್ನು ಕ್ರಿಸ್ಮಸ್ ಟೈಮ್ ಅಲ್ವಾ, ಸೊ ಕ್ರಿಸ್ಮಸ್ ಟ್ರೀ ಆಗಿರಬಹುದು ಅಥವಾ ಸ್ಯಾಂಟಾ ಕ್ಲಾಸ್ ಆಗಿರ್ಬೋದು. ಅಫೋರ್ಡೆಬಲ್ ಪ್ರೈಸಸ್ಸಲ್ಲಿ ಎಲ್ಲಾನು ನಿಮಗೆ ಒಂದೇ ಕಡೆ ಸಿಗುತ್ತೆ. ಸೊ ಪರ್ಚೇಸ್ ಮಾಡೋರಿದ್ರೆ ಖಂಡಿತ ಈ ಬಾರಿಯ ಕೇಕ್ ಶೋನ ಮಿಸ್ ಮಾಡ್ಕೋಬೇಡಿ. ಸೆಂಟ್ ಜೋಸೆಫ್ ಸ್ಕೂಲ್ ಗ್ರೌಂಡ್ನಲ್ಲಿ ಕೇಕ್ ಶೋ ನಡೀತಾ ಇರೋವಂಥದ್ದು. ಹಲ್ವಾ ಬೇಕಾ ಅಥವಾ ತಿಂಡಿ ಬೇಕಾ, ಏನು ಬೇಕು ಎಲ್ಲ ತಗೋಬೋದು. ಏನು ಮಕ್ಕಳಿಗೆ ಆಗಿರಬಹುದು, ದೊಡ್ಡವ್ರಿಗಾಗಿರಬಹುದು, ಗೇಮಿಂಗ್ ಕೂಡ ಇದೆ, ಆಟ ಆಡೋರು ಆಟ ಆಡ್ಬೋದು. ನೋಡಿ ಮೆಣಸಿನ್ಕಾಯಿ ಬಜ್ಜಿ ಅಂತ ಗೊತ್ತಾಗೋದಕ್ಕೆ ಮೆಣಸಿನ್ಕಾಯಿ ಹಾರಣೆ ಹಾಕ್ಬಿಟ್ಟಿದ್ದಾರೆ. ಕೇಕ್ ಶೋ ನೋಡಕ್ ಬಂದವರು ನಿರಾಸೆಯಾಗಿ ಆಚೆ ಹೋಗ್ಬಾರದು ಅಂತ ಹೇಳಿ ಏನೇನು ಬೇಕೋ, ಚಾಟ್ಸ್ ಬೇಕಾ, ಫುಡ್ ಬೇಕಾ, ಎಲ್ಲ ಸಿಗತ್ತೆ ಇಲ್ಲಿ. ಮೇಲ್ಕೋಟೆ ಪುಳಿಯೋಗರೆಯಿಂದ ಹಿಡಿದು ನವರತ್ನ ತುಪ್ಪದ ರೊಟ್ಟಿ ಅಂತೆ, ಜೊತೆಗೆ ಚೈನೀಸ್ ಐಟಮ್ ಬೇಕಾ, ಗೋಬಿ ಮಂಚೂರಿ, ಪಾವ್ ಬಾಜಿ ಎಲ್ಲ ಸಿಗತ್ತೆ. ಬಾಂಬೆ ಸ್ಪೆಷಲ್ ಚಾಟ್ಸ್. ಶಾಪಿಂಗ್ ಮುಗಿಸ್ಕೊಂಡು ಕೇಕ್ ಶೋ ನೋಡ್ಕೊಂಡು ಆರಾಮಾಗಿ ಬಂದವರು ಆಚೆ ಹೊಟ್ಟೆ ತುಂಬ ತಿನ್ಕೊಂಡು ಹೊರಗಡೆ ಹೋಗ್ಬೋದು. ಸೊ ಯಾವುದೇ ಕಾರಣಕ್ಕೂ ಈ ಬಾರಿ ವೀಕೆಂಡ್ನಲ್ಲಿ ನಾಳೆ ಮಿಸ್ ಮಾಡ್ಕೋಬೇಡಿ. ಜೊತೆಗೆ January 1st ಕೂಡ ಈ ಕೇಕ್ ಶೋ ಇರುತ್ತೆ. ಅಷ್ಟರೊಳಗೆ ಯಾವಾಗಾದರೂ ಸರಿ ಒಂದ್ಸತಿ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಬಂದು ಹೋಗಿ, ಮಿಸ್ ಮಾಡ್ಕೊಳ್ಬೇಡಿ ಅಷ್ಟೇ. ಹಾಗೆ ಒಂದು ಸರಿ ಸ್ವರ್ಗಲೋಕದ ಮೃಷ್ಟಾನ್ನ ಟೇಸ್ಟ್ ಮಾಡೋದಂತೂ ಮರಿಬೇಡಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.